ರಾಮ. ನೀರು ಹರಿತಾ ಇರಬೇಕು, ಆಗ ಅದು ಶುದ್ಧವಾಗಿರ್ತದೆ. ಹಾಗೆ ಸಂತನು ಕೂಡ ಸಂಚರಿಸ್ತಾ ಇರಬೇಕು, ಆಗ ಅವನು ಮಾತ್ರ ಅಲ್ಲ ನಾಡೇ ಶುದ್ಧವಾಗ್ತದೆ. ಆತ ಎಲ್ಲೆಲ್ಲಿ ಪ್ರಯಾಣ ಮಾಡ್ತಾನೋ ಆ ಊರು ಪವಿತ್ರ ಆಗತ್ತೆ. ಹಾಗೊಬ್ಬ ಸಂತ ದೇಶ ಸಂಚಾರಿ, ಆತನನ್ನು ಒಬ್ಬಾಕೆ ಹೆಣ್ಮಗಳು ಕಾಣ್ತಾಳೆ, ಆತನನ್ನು ನಿವೇದನೆ ಮಾಡಿಕೊಡ್ತಾಳೆ. ಇಲ್ಲೇ ಸಮೀಪದ ಹಳ್ಳಿಯಲ್ಲಿ ಒಂದು ಮಗು ಇದೆ, ಅನಾರೋಗ್ಯಗ್ರಸ್ತ, ತುಂಬ ಕಾಯಿಲೆ. ಅದಕ್ಕೆ ತಾವು ಆ ಹಳ್ಳಿಗೆ ಬಂದು ಆ ಮಗುವಿಗೆ ಆಶೀರ್ವಾದ ಮಾಡಿ ಆ ಮಗುವನ್ನು ಆರೋಗ್ಯವಂತವಾಗಿ ಮಾಡಬೇಕು. ಸಂತ ಒಪ್ಪಿದ, ಹಳ್ಳಿಗೆ ಬಂದ. ಹಳ್ಳಿಯಲ್ಲಿ ಜನ ಸೇರಿದರು, ಯಾಕೆಂದರೆ ಅಂಥ ಸಂತರನ್ನ ಹಳ್ಳಿ ಕಂಡೇ ಇಲ್ಲ, ಆ ಹಳ್ಳಿಗೆ ಯಾರೂ ಸಂತರು ಬಂದಿದ್ದೇ ಇಲ್ಲ. ಹಾಗಾಗಿ ತುಂಬ ಜನ ಸೇರಿದರು. ಜನಗಳ ನಡುವೆ ಒಬ್ಬಳು ಹೆಂಗಸು ತನ್ನ ಮಗುವನ್ನು ಕರ್ಕೊಂಡು ಬರ್ತಾಳೆ ಸಂತರ ಹತ್ರ. ಅದೇ ಮಗುವಾಗಿತ್ತು, ಅನಾರೋಗ್ಯಗ್ರಸ್ತ. ಸಂತ ಮಗುವನ್ನು ಒಮ್ಮೆ ಗಮನಿಸ್ತಾನೆ, ಆಮೇಲೆ ತಾಯಿಗೆ ಒಂದು ಮಂತ್ರ, ಒಂದು ಪ್ರಾರ್ಥನೆ ಅದನ್ನು ಹೇಳಿಕೊಡ್ತಾನೆ. ಈ ಮಂತ್ರವನ್ನು ಪಠಿಸು ಅಥವಾ ಈ ಪ್ರಾರ್ಥನೆಯನ್ನು ಮಾಡು, ನಿನ್ನ ಮಗುವಿಗೆ ಆರೋಗ್ಯ ಬರುತ್ತೆ. ಆಗ ನೋಡಿ ಗುಂಪಿನಿಂದ ಒಂದು ಧ್ವನಿ ಬಂತು. ಒಬ್ಬ ಆತ ದೊಡ್ಡ ಸ್ವರದಲ್ಲಿ ಕೇಳ್ತಾನೆ ಸಂತನನ್ನು, ಅಲ್ಲ ಎಷ್ಟು ಎಷ್ಟು ಔಷಧಗಳು, ಎಷ್ಟು ವೈದ್ಯರುಗಳು ಆ ರೋಗವನ್ನು ಗುಣ ಮಾಡಲಿಕ್ಕೆ ಅಸಮರ್ಥರಾಗಿದ್ದಾರೆ, ವಿಫಲರಾಗಿದ್ದಾರೆ. ನಿಮ್ಮ ಒಂದು ಸಾಲಿನ ಮಂತ್ರ ಗುಣ ಮಾಡುತ್ತಾ ಕಾಯಿಲೆನ? ಅದಕ್ಕೆ ಸಂತ ತಕ್ಷಣ ಪ್ರತಿಕ್ರಿಯಿಸ್ತಾನೆ, ಮೂರ್ಖ, ಏನು ಗೊತ್ತು ನಿನಗೆ ಪ್ರಾರ್ಥನೆ ಬಗ್ಗೆ, ಮಂತ್ರದ ಬಗ್ಗೆ? ಹೋಗಿ ಹೋಗಿ. ಎಷ್ಟು ಸಿಟ್ಟು ಬಂತು ಆ ಪ್ರಶ್ನೆ ಕೇಳಿದವನಿಗೆ. ಮುಖ ಕೆಂಪಾಯಿತು, ಮುಷ್ಟಿ ಬಿಗಿಯಿತು, ಆತ ಹುಡುಗಚ್ಚಿದ. ಇನ್ನೇನು ಆತ ಏನೋ ಬೇಡದ ಮಾತನ್ನು ಸಂತನಿಗೆ ಅನ್ನೋದ್ರಲ್ಲಿದ್ದ ಅಥವಾ ಕೈ ಎತ್ತೋದ್ರಲ್ಲಿದ್ದ? ಅಷ್ಟೊತ್ತಿಗೆ ಆ ಸಂತ ಶಾಂತವಾಗಿ ಅವನ ಹತ್ರ ನಡ್ಕೊಂಡೋಗಿ ಒಂದು ಪ್ರಶ್ನೆ ಕೇಳ್ತಾನೆ, ನೋಡು ನನ್ನ ಎರಡು ಶಬ್ದ ನಿನ್ನಲ್ಲಿ ಇಂಥ ಬದಲಾವಣೆ ತರುತ್ತೆ, ನಿನ್ನ ಮೇಲೆ ಇಷ್ಟು ಪರಿಣಾಮ ಮಾಡುತ್ತೆ. ಇದೇನು ದೊಡ್ಡ ಮಂತ್ರ ಅಲ್ಲ, ಪ್ರಾರ್ಥನೆ ಅಲ್ಲ, ಏನಿಲ್ಲ, ಸಾಮಾನ್ಯವಾದ ಒಂದೆರಡು ವಾಕ್ಯ. ಇದ್ದಕ್ಕಿದ್ದಾಗ ನೀನು ಸಿಟ್ಟು ಬಂತು, ನಿನಗೆ ಮುಷ್ಟಿ ಕೊಟ್ಟಿದೆ, ಹುಡುಗೊಚ್ಚಿದೆ, ಮುಖ ಕೆಂಪಾಯಿತು, ಏನೋ ಮಾಡಲಿಕ್ಕೆ ಹೊರಟೆ, ಇಂತಹ ಬದಲಾವಣೆಯನ್ನು ಒಂದು ಕ್ಷಣದಲ್ಲಿ ಒಂದೆರಡು ಶಬ್ದ ನಿನ್ನಲ್ಲಿ ತರೋದಾದರೆ, ಒಂದು ಮಂತ್ರ ಯಾಕೆ ಒಂದು ಮಗುವನ್ನು ಗುಣ ಮಾಡಬಾರ್ದು, ಒಂದು ಪ್ರಾರ್ಥನೆ ಯಾಕೆ ಒಂದು ಮಗುವನ್ನು ಆರೋಗ್ಯವಂತವಾಗಿ ಮಾಡಬಾರ್ದು, ಯಾಕೆ ಸಾಧ್ಯ ಇಲ್ಲ? ನಿಜವಾಗಿ ಆ ಸಂತ ಇಬ್ಬರನ್ನು ಗುಣ ಮಾಡಿದ್ದ, ತನ್ನ ಆ ಮಂತ್ರದಿಂದ, ಆ ಪ್ರಾರ್ಥನೆಯಿಂದ ಅಥವಾ ಇಂಥ ಒಂದು ಉಪದೇಶದಿಂದ ಇಬ್ಬರನ್ನ ಆತ ಗುಣ ಮಾಡಿದ್ದ. ಒಂದು ಅನಾರೋಗ್ಯಗ್ರಸ್ತ ಮಗು, ಇನ್ನೊಂದು ಆ ಪ್ರಶ್ನೆ ಕೇಳಿದ ದೊಡ್ಡವನು. ಮಾತಿಗೆ ತುಂಬ ಮಹತ್ವ ಇದೆ. ನಾಲಿಗೆ ತುದಿಯಲ್ಲಿ ಬಂಧು ಮಿತ್ರರು, ನಾಲಿಗೆ ತುದಿಯಲ್ಲಿ ಲಕ್ಷ್ಮಿ, ನಾಲಿಗೆ ತುದಿಯಲ್ಲಿ ಆಪತ್ತು, ನಾಲಿಗೆ ತುದಿಯಲ್ಲಿ ಮೃತ್ಯು. ಹಾಗಾಗಿ ಒಂದೊಂದು ಮಾತನ್ನು ತುಂಬ ತುಂಬ ತೂಗಿ ತೂಗಿನ ಮಾಡಬೇಕು, ಜವಾಬ್ದಾರಿಯಿಂದ ಆಡಬೇಕು. ಮಾತೆಂಬುದೊಂದು ಬಹುದೊಡ್ಡ ಸಾಧನ ಅದು. ಆ ಸಾಧನವನ್ನು ನಮ್ಮ ಸುಖಕ್ಕೆ, ಇತರರ ಸುಖಕ್ಕೆ ಬಳಸ್ಕೊಳ್ಬೇಕು. ಒಳ್ಳೆ ಮಾತನ್ನು ಆಡಿದರೆ ಆ ಒಳ್ಳೆ ಮಾತಲ್ಲಿ ದೇವರು ಇರ್ತಾನೆ. ಅಂಥ ಮಾತಿಗೆ ಮಂತ್ರ ಅಂತ ಹೆಸರು. ಹರೇ ರಾಮ. ಆರೋಗ್ಯವಂತ ದೇಹ ಪ್ರತಿಯೊಬ್ಬರ ಹಕ್ಕು. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ನಿಮಿರ ದೌರ್ಬಲ್ಯಕ್ಕೆ ಎಲ್ಲ ನನ್ನ ಪುರುಷ ಸ್ನೇಹಿತರು ಏನು ಮಾಡಬೇಕು, ವಿಶೇಷವಾಗಿ ಮಾಂಸಾಹಾರಿಗಳಿಗೆ ವಿಶೇಷವಾದಂತಹ ಖಾದ್ಯವನ್ನು ಉಣಬಡಿಸಿದ್ದೆ ನಿನ್ನೆ. ಸಸ್ಯಾಹಾರಿಗಳಿಗೆ ಇಲ್ಲಿದೆ ಇವತ್ತು ರಿಪ್ಲೈ. ಗಸಗಸೆ ನಮಗೆ ಗೊತ್ತಿದೆ, ಗಸಗಸೆಯನ್ನು ಅತಿ ತೀಕ್ಷ್ಣವಾದಂತಹ ಒಂದು ಮದ್ದಾಗಿ ಪ್ರಯೋಜನ ಮಾಡ್ಬೋದು, ಪ್ರಯೋಗ ಮಾಡ್ಬೋದು, ಅದರ ಪ್ರಯೋಜನವನ್ನು ತೆಗೆದುಕೊಳ್ಬೋದು ಅಂತಕ್ಕಂಥದ್ದು. ಹಾಲಿನ ಜೊತೆಗೆ ಗಸಗಸೆಯನ್ನು, ತುಪ್ಪದಲ್ಲಿ ಹುರಿದಿರತಕ್ಕಂತಹ ಗಸಗಸೆಯನ್ನು ಹಾಲಿನ ಜೊತೆ ಚೆನ್ನಾಗಿ ಕುದಿಸಬೇಕು. ಇದಕ್ಕೆ ಪರಿಶುದ್ಧವಾದಂತಹ ಕೇಸರಿಯನ್ನು 2-4 ದಳಗಳಷ್ಟು ಕೇಸರಿಯನ್ನು ಹಾಕಬೇಕು. ಇದು ಒಂದು ಪಾಯಸದ ರೂಪಾಂತರದಲ್ಲಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಇದನ್ನು ನೀವು ವಿಶೇಷವಾಗಿ ರಾತ್ರಿ ಊಟವಾದ ನಂತರ ಸುಮಾರು 1 ಗಂಟೆ ಡಿನ್ನರ್ ಆದ ಮೇಲೆ ಸೇವನೆ ಮಾಡ್ತಕ್ಕಂಥದ್ದು, ನಿಮ್ಮ ಮಲಗುವಿಕೆಯ 1 ಗಂಟೆಯ ಮುಂಚೆ ಸೇವನೆ ಮಾಡ್ತಕ್ಕಂಥದ್ದು. ಅಂದರೆ 10 ಗಂಟೆ ನಿಮ್ಮ ಬೆಡ್ಗೆ ಹೋಗ್ತಕ್ಕಂಥ ಸಮಯ ಆದರೆ 8 ಗಂಟೆ ಊಟ ಮಾಡ್ತಕ್ಕಂಥದ್ದು, 9 ಗಂಟೆಗೆ ಈ ವಿಧವಾದಂತಹ ಪೇಯವನ್ನು ಕುಡಿತಕ್ಕಂಥದ್ದು. ನಿತ್ಯ ನಿರಂತರವಾಗಿ ಮಧುಮೇಹಿಗಳಲ್ಲದವರು, ನಾನ್ ಡಯಾಬಿಟಿಕ್ ಆದಕ್ಕಂತಹ ವ್ಯಕ್ತಿಗಳು ನಿತ್ಯ ನಿರಂತರವಾಗಿ ಇದನ್ನು ಸೇವನೆ ಮಾಡ್ಬೋದು ಅಂತಕ್ಕಂಥದ್ದು. ನಿಮಿರ ದೌರ್ಬಲ್ಯ
ಶಿಷ್ಟನ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳು ತನ್ನ ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲಿ ಇದ್ದಾಗ ಈ ಥರದ ಒಂದು ಪೇಯ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಪ್ರಭಾವಿಯಾಗಿ ಕೆಲಸ ಮಾಡುತ್ತೆ. ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ಅವರು ಯಶಸ್ಸನ್ನು ಪಡೆಯಬಹುದು ಅಂತಕ್ಕಂಥದ್ದು. ಮತ್ತೊಂದು ಸಮಸ್ಯೆ ಮತ್ತೊಂದು ಪರಿಹಾರ ನಾಳೆ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ. ಯಾವುದೇ ವ್ಯಕ್ತಿನ ಅರೆಸ್ಟ್ ಮಾಡಿದಾಗ ಪೊಲೀಸರು ಅವರಿಗೆ ಜಾಮೀನು ಸಿಗಬೇಕಾಗುತ್ತೆ. ಅದು ಮೂಲಭೂತ ಹಕ್ಕು ಕೂಡ. ಅವರು ಈ ಜಾಮೀನುಗಳಲ್ಲಿ ಎರಡು ಥರ ಇದೆ, ಒಂದು ಬೇಲೆಬಲ್, ಇನ್ನೊಂದು ನಾನ್ ಬೇಲೆಬಲ್.